ಹಲೋ ಸ್ನೇಹಿತರೆ ಎಲ್ಲರಿಗೂ ಸರಿತಾ ಅಡುಗೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾನು ಸರಿತಾ ಸ್ನೇಹಿತರೆ ನೀವು ಮೊದಲನೇ ಬಾರಿ ಸರಿತಾ ಅಡುಗೆ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಟನ್ ಕೀಮಾ ಉಂಡೆ ಸಾರನ್ನ ಹೇಗೆ ಮಾಡೋದಂತ ತಿಳಿಸಿಕೊಡ್ತೀನಿ ಹಾಗಾದರೆ ಮಟನ್ ಕೀಮಾ ಉಂಡೆ ಸಾರು ಮಾಡುವ ಮೊದಲು ನಾವು ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕಂತ ನೋಡ್ಕೊಳ್ಳೋಣ ಅರ್ಧ ಕೆಜಿ ಮಟನ್ ಕೈಮಾ ಎರಡು ಗಡ್ಡೆ ಈರುಳ್ಳಿ ಎರಡು ಗಡ್ಡೆ ಬೆಳ್ಳುಳ್ಳಿ ಒಂದಿಂಚು ಶುಂಠಿ ಐದಾರು ಲವಂಗ ನಾಲ್ಕೈದು ತುಂಡು ಚಕ್ಕೆ ಕೊತ್ತಂಬರಿ ಸೊಪ್ಪು ಎಣ್ಣೆ ಅರ್ಧ ಟೀಸ್ಪೂನ್ ಅರಿಶಿನ ಪುಡಿ ಮೂರು ಟೀಸ್ಪೂನ್ ಖಾರ ಪುಡಿ ಎರಡು ಟೀಸ್ಪೂನ್ ಧನಿಯಾ ಪುಡಿ ಹುರಿಗಡಲೆ ಪುಡಿ ಅರ್ಧ ಟೀಸ್ಪೂನ್ ಮೆಣಸು ಪುಡಿ ಟೊಮ್ಯಾಟೊ ಉಪ್ಪು ರುಚಿಗೆ ತಕ್ಕಷ್ಟು ಈಗ ಮಟನ್ ಕೀಮಾ ಮಾಡುವ ವಿಧಾನ ನೋಡೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತಗೊಂಡು ಎರಡು ಗಡ್ಡೆ ಈರುಳ್ಳಿ ಹಾಕ್ಕೊಳ್ಳೋಣ ಎರಡು ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಒಂದಿಂಚು ಶುಂಠಿ ಇದಕ್ಕೆ ಹಾಕ್ಕೊಳ್ಳೋಣ ಐದಾರು ಲವಂಗ ಹಾಕ್ಕೊಳ್ಳೋಣ ಚಕ್ಕೆ ಒಂದು ನಾಲ್ಕೈದು ತುಂಡು ಹಾಕ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ನೋಡಿ ಮಸಾಲೆ ಎಲ್ಲ ಈ ಥರ ರುಬ್ಕೊಂಡಿದ್ದೀನಿ ಮಟನ್ ಕೈಮಾ ಮಾಡೋದಕ್ಕೆ ಈಗ ಕುಕ್ಕರ್ ಪ್ಯಾನ್ ಸ್ಟವ್ ಮೇಲೆ ಇಟ್ಕೊಂಡು ಸ್ಟವ್ ಹಚ್ಕೊಳ್ಳೋಣ ಪ್ಯಾನ್ ಬಿಸಿಯಾದ ಮೇಲೆ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿಯಾದ ಮೇಲೆ ಈ ರುಬ್ಬಿಟ್ಟಿರುವ ಮಸಾಲೆ ಎಲ್ಲ ಇದಕ್ಕೆ ಹಾಕ್ಕೊಳ್ಳೋಣ ಮಸಾಲೆ ಎಲ್ಲ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಅರ್ಧ ಟೀಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಳ್ಳೋಣ ಬಾಡಿಸ್ಕೊಳ್ಳೋಣ ಮಸಾಲೆ ಡ್ರೈ ಆದಮೇಲೆ ಸ್ವಲ್ಪ ಈ ರೀತಿ ಬೌಲಲ್ಲಿ ತೆಗೆದಿಟ್ಟುಕೊಂಡು ಕೈಮೆಗೆ ಆಮೇಲೆ ಸೇರಿಸ್ಕೊಳ್ಬೇಕಾಗುತ್ತೆ ನಾನು ಒಂದು ಸ್ವಲ್ಪ ಮೂಳೆ ತಗೊಂಡಿದ್ದೀನಿ ಅದು ಇದಕ್ಕೆ ಹಾಕ್ಕೊಳ್ಳೋಣ ಮಿಕ್ಸ್ ಮಾಡಿ ಈಗ ಒಂದು ಮಿಕ್ಸಿ ಜಾರಲ್ಲಿ ಮೂರು ಟೀಸ್ಪೂನ್ ಖಾರ ಪುಡಿ ಹಾಕ್ಕೊಳ್ಳೋಣ ಸ್ವಲ್ಪ ಕೈಮಗೆ ಹಾಕೋಕ್ಕೆ ಇಟ್ಕೊಳ್ಳೋಣ ಎರಡು ಟೀಸ್ಪೂನ್ ಧನಿಯಾ ಪುಡಿ ಹಾಕ್ಕೊಳ್ಳೋಣ ಒಂಚೂರು ನೀರು ಹಾಕಿ ರುಬ್ಕೊಳ್ಳೋಣ ಈ ಥರ ರುಬ್ಕೊಂಡಿದ್ದೀನಿ ಮತ್ತೊಂದು ಮಿಕ್ಸಿ ಜಾರ್ ತಗೊಂಡು ಅರ್ಧ ಕೆ ಜಿ ಮಟನ್ ಕೈಮಾ ಹಾಕ್ಕೊಳ್ಳೋಣ ಇದು ನೀರಲ್ಲಿ ಚೆನ್ನಾಗಿ ತೊಳೆದು ನೀರಿಲ್ಲದೆ ಸೋಸ್ಕೊಂಡಿರೋದು ಇದಕ್ಕೆ ಚೂರು ಉಪ್ಪು ಹಾಕ್ಕೊಳ್ಳೋಣ ಇದೊಂದು ರೌಂಡ್ ಮಿಕ್ಸಿಯಲ್ಲಿ ರುಬ್ಕೊಳ್ಳೋಣ ಈ ಥರ ರುಬ್ಕೊಂಡಿದ್ದೀನಿ ಒಂದು ಬೌಲಲ್ಲಿ ಎಲ್ಲ ಹಾಕ್ಕೊಳ್ಳೋಣ ಒಂಚೂರು ಖಾರ ಪುಡಿ ಹಾಕ್ಕೊಳ್ಳೋಣ ಧನಿಯಾ ಪುಡಿ ಹಾಕ್ಕೊಳ್ಳೋಣ ಉರುಗಡಲೆ ಪುಡಿ ಹಾಕ್ಕೊಳ್ಳೋಣ ಅರ್ಧ ಟೀಸ್ಪೂನ್ ಮೆಣಸು ಪುಡಿ ಹಾಕ್ಕೊಳ್ಳೋಣ ತೆಗೆದಿಟ್ಟುಕೊಂಡಿರುವ ಮಸಾಲ ಹಾಕ್ಕೊಳ್ಳೋಣ ಒಂಚೂರು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಳ್ಳೋಣ ಇದರಲ್ಲಿ ಒಂಚೂರು ನೀರು ಇರಬಾರ್ದು ಅದನ್ನು ನೀವು ನೋಡಿಕೊಂಡು ಈ ರೀತಿ ಕಲಸ್ಕೋಬೇಕಾಗುತ್ತೆ ಈ ಥರ ನಾನು ಕಲಸ್ಕೊಂಡಿದ್ದೀನಿ ಈಗ ನಾವು ಸ್ವಲ್ಪ ಸ್ವಲ್ಪ ತಗೊಂಡು ಈ ಥರ ಉಂಡೆ ಮಾಡ್ಕೊಳ್ಳೋಣ ಈ ಥರ ಉಂಡೆ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಅರ್ಧ ಕೆ ಜಿ ಮಟನ್ಗೆ ನಮಗೆ ಇಪ್ಪತ್ತೊಂದು ಕೈಮ ಉಂಡೆಗಳು ಬಂದಿದೆ ಆಗಲೇ ಖಾರ ಪುಡಿ ಹಾಗೂ ಧನಿಯಾ ಪುಡಿ ರುಬ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ ಮಿಕ್ಸ್ ಮಾಡಿ ಅದು ರೆಡಿ ಆಗೋಷ್ಟೊತ್ತಿಗೆ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಕಾಯಿ ತುರಿ ಹಾಕ್ಕೊಳ್ಳೋಣ ಈ ಟೊಮ್ಯಾಟೋನ ಹಾಕ್ಕೊಂಡು ರುಬ್ಕೊಳ್ಳೋಣ ಈ ಥರ ರುಬ್ಕೊಂಡಿದ್ದೀನಿ ಈಗ ಇದನ್ನು ಅದಕ್ಕಾಕಿ ಸಾರು ಕುದಿಯಲು ಬಿಡೋಣ ಒಂಚೂರು ನೀರು ಹಾಕ್ಕೊಳ್ಳೋಣ ಟೇಸ್ಟ್ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳೋಣ ಈ ಸಾರು ಕುದಿಯೋಕ್ಕೆ ಬಿಡೋಣ
ಈ ಸಾರು ಚೆನ್ನಾಗಿ ಕುದಿ ಬಂದಿದೆ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಈ ಉಂಡೆ ಇದಕ್ಕೆ ಹಾಕೊಳ್ಳೋಣ लो फ्लेम इको बेसकोलना नोड़ी आगे सर्विंग बौल के शिफ्ट मोना स्ने मटन कई मुंडे सारा हेगंत नोड्रल नम विशिष्टवाद रेसीपी वीडियो निम्हेष्ट अंत अंदी सो इत रीति ना प्रति वार बगेबू ರುಚಿಕರವಾದ ರೆಸಿಪಿ ವಿಡಿಯೋಸ್ ನಮ್ಮ ಚಾನೆಲ್ ನಲ್ಲಿ ಹಾಕ್ತಾ ಇದ್ದೀವಿ ಸೋ ನೀವು ಸರಿತಾಡಿಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ತಪ್ಪದೇ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ನೀವು ನಮ್ಮ ಹೊಸ ವಿಡಿಯೋ ಅಪ್ಡೇಟ್ಸ್ ನ ನೋಟಿಫಿಕೇಶನ್ ಪಡೆದುಕೊಳ್ಳಿ ಹಾಗೆ ನೀವು ನಿಮ್ಮ ಸ್ನೇಹಿತರಿಗೆಲ್ಲ ಸಹಾಯ ಆಗೋ ರೀತಿ ಈ ವಿಡಿಯೋನ ಶೇರ್ ಮಾಡೋದಿಕ್ಕೆ ಮರಿಬೇಡಿ ನೀವು ಸಹ ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ಸ್ ನಲ್ಲಿ ತಿಳಿಸಿ ಹಾಗಾದ್ರೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ ವಿಡಿಯೋನ ನೋಡಿದಕ್ಕೆ ಧನ್ಯವಾದಗಳು